ನಾಯಕ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಶ್ರೀರಾಮನಗರದ ಗುಂತಕಲ್ ಕ್ಯಾಂಪಿನ ಶ್ರೀ ಅಭಯ ಆಂಜನೇಯ ಸ್ವಾಮಿ ನೂತನ ಗರುಡಗಂಬ ಪ್ರತಿಷ್ಠಾಪನೆ. ಗಂಗಾವತಿ ತಾಲೂಕಿನ ಶ್ರೀರಾಮನಗರದ ಗುಂತಕಲ್ ಕ್ಯಾಂಪಿನಲ್ಲಿ ಶ್ರೀ ಅಭಯ ಆಂಜನೇಯ ದೇವಾಲಯದ ಎದುರು ಗರುಡಗಂಬ ಪ್ರತಿಷ್ಠಾಪನೆ ಧಾರ್ಮಿಕ ಕಾರ್ಯಕ್ರಮ ಸೋಮವಾರದಂದು ವಿದ್ಯುಕ್ತವಾಗಿ ನಡೆಯಿತು. ಬೆಳಗ್ಗೆ ಗರುಡಗಂಬ ಪ್ರತಿಷ್ಠಾಪನೆ ಸ್ಥಳಕ್ಕೆ ಪೂಜೆ, ಆಂಜನೇಯ ಮೂರ್ತಿಗೆ ಅಭಿಷೇಕ, ಹೋಮಹವನ ನಡೆಯಿತು. ಪಂಚಲೋಹಗಳನ್ನು ಸುರಿದು ಗರುಡಗಂಬವನ್ನು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪ್ರತಿಷ್ಠಾಪಿಸಲಾಯಿತು. ಗರುಡಗಂಬವು ಪ್ರಾಚೀನ ಕಲಾ ಪ್ರಕಾರಗಳನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಅಧ್ಯಕ್ಷ ನೀಲಕಂಠ ಹಾಗೂ ಸರ್ವ ಸದಸ್ಯರು ಮತ್ತು ಗ್ರಾಮವು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಭಾಗವಹಿಸಿದ್ದರು. ಮಧ್ಯಾಹ್ನ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ, ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ, ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ. ಆ ಸುಂದರ ಮೂರ್ತಿ ಮನದಲ್ಲಿ ನಿಂತರೆ ಸಾಲದೆ, ಮಾರುತಿರಾಯನು ಒಲಿದರೆ ಚಿಂತೆಯೋ ಏನಿದೆ. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ. ರಾಮಚಂದ್ರನ ದುಃಖವ ಕಳೆದವನಲ್ಲವೇ, ನಿನ್ನ ದುಃಖವನ್ನು ಕಳೆಯಲು ಅವನಿಗ ಸಾಧ್ಯವೇ. ರಾಮಚಂದ್ರನ ದುಃಖವ ಕಳೆದವನಲ್ಲವೇ, ನಿನ್ನ ದುಃಖವನ್ನು ಕಳೆಯಲು ಅವನಿಗ ಸಾಧ್ಯವೇ. ದುಷ್ಟರಕ್ಕಸರ ನಾಶ ಮಾಡಿದವನಲ್ಲವೇ, ದುಷ್ಟರಕ್ಕಸರ ನಾಶ ಮಾಡಿದವನಲ್ಲವೇ. ನಿನ್ನ ದುಷ್ಟಗುಣಗಳ ಅಳಿಸಲು ಅವನಿಗ ಸಾಧ್ಯವೇ. ನಿನ್ನ ದುಷ್ಟಗುಣಗಳ ಅಳಿಸಲು ಅವನಿಗ ಸಾಧ್ಯವೇ. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ. ವಿನಂತಿಸಿಕೊಳ್ಳುವುದೇನೆಂದರೆ, ಶ್ರೀರಾಮನಗರದ ನಗರದ ಎರಡನೇ ವಾರ್ಡು ಶ್ರೀ ಗುಂದಗಲ್ ಕ್ಯಾಂಪು, ಗುಂದಗಲ್ ಕ್ಯಾಂಪು ಹಿಂಗೆ ಹಿಂದೆ ಕುಳಿದು ಬಿಟ್ಟಿತ್ತು ನಮ್ಮ ಕ್ಯಾಂಪು. ಈ ಆಂಜನೇಯ ಗುಡಿ ಆದಾಗಲಿಂದ ಸ್ವಲ್ಪ ಮುಂದಕ್ಕೆ ಬಂದೈತೆ. ಈಗೆಲ್ಲ ಕಾರ್ಯಕ್ರಮಗಳು ಮುಂದಕ್ಕೆ ಹಂಗೆ ಒಂದೊಂದೊಂದಾಗಿ ನೆರವೇರ್ತಾ ಇದೆ. ಒಂಬತ್ತನೇ ವರ್ಷದಲ್ಲಿ ಕಳಸಾರೋಹಣ ಸ್ಥಾಪನೆ ಆಯಿತು, ಈಗ ಹನ್ನೊಂದನೇ ವರ್ಷದಲ್ಲಿ ಧ್ವಜಸ್ತಂಭ ಸ್ಥಾಪನೆ. ಮುಂದಕ್ಕೆ ಹಂಗೆ ಸಾಕ್ಯಂತ ಒಂದೊಂದೇ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಡ್ಕೊಂತ ಹೋಗ್ತಾವೆ. ಯಾಕಂದ್ರೆ ನಿನ್ನಿಲ್ಲಿಂದ ನಿನ್ನೆ ಕಾರ್ಯಕ್ರಮ ಓಂ ಪೂಜೆ, ಗಣಪತಿ ಹೋಮು, ನವಗ್ರಹ ಹೋಮು, ರುದ್ರ ಹೋಮು ನಿನ್ನೆ ಪೂಜಾ ಕಾರ್ಯಕ್ರಮ ಆಗಿವೆ. ಈ ಇವತ್ತು ಬೆಳಗ್ಗೆ 5:15 ಸರಿಯಾಗಿ ಧ್ವಜಸ್ತಂಭ ಸ್ಥಾಪನೆ ಮಾಡಿದ್ದೇವೆ ನಮ್ಮ ಗುರು ಹಿರಿಯರ ಸಮ್ಮುಖದಲ್ಲಿ. ಆಮೇಲೆ ಪಂಚಾಮೃತ ಅಭಿಷೇಕ, ಎಳ್ಳು ಎಣ್ಣೆ ಅಭಿಷೇಕ ಕಾರ್ಯಕ್ರಮ, ಎಲೆ ಪೂಜೆ, ಎಲ್ಲ ಸಿಂಧೂರ ಅರ್ಚನೆ, ಎಲ್ಲ ಕಾರ್ಯಕ್ರಮ ನೆರವೇರಿಸಿದ್ದೇವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ರಿಗೂ ಗುಂತಕಲ್ ಕ್ಯಾಂಪಿನ ಶ್ರೀ ಅಭಯಾಂಜನೇಯ ಸ್ವಾಮಿ 11ನೇ ವರ್ಷದ ಪ್ರಯುಕ್ತ ಧ್ವಜಸ್ತಂಭ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಸದಾ ಕಾರಣಾಂತರಗಳಿಂದ ಧ್ವಜಸ್ತಂಭ ಕಾರ್ಯಕ್ರಮ ನೆರವೇರಿಸಲು ಕಾರಣಾಂತರಗಳಿಂದ ಸಮಸ್ಯೆ ಆಗಿತ್ತು. ಕಳೆದ ಕೆಲವಾರು ಬಾರಿ ಸಮಸ್ಯೆ ಆಗಿತ್ತು. ಇವಾಗ ಈ ದಿನಗಳಲ್ಲಿ ಈ ದಿನದಂದು
ಗುಂತಕಲ್ ಕ್ಯಾಂಪಿನ ಗುರು ಹಿರಿಯರು ಅಧ್ಯಕ್ಷರು ಎಲ್ಲ ಸದ್ಭಕ್ತರ ಸಹಕಾರದಿಂದ ಹಾಗೂ ಶ್ರೀರಾಮನಗರದ ಗುರು ಹಿರಿಯರು ಎಲ್ಲ ಆಂಜನೇಯ ಸ್ವಾಮಿ ಸದ್ಭಕ್ತರ ಕಾರ್ಯದಿಂದ ಈ ದಿನ ಧ್ವಜಸ್ತಂಭ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಅದರ ಜೊತೆಗೆ ಅಭಿಷೇಕ, ಅನ್ನಪ್ರಸಾದ, ಎಲ್ಲ ರೀತಿಯ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಶ್ರೀರಾಮ ಗುಂತಕಲ್ ಕ್ಯಾಂಪಿನ ಗುರು ಹಿರಿಯರು ಹಾಗೆ ಅಧ್ಯಕ್ಷರಾದಂಥ ನೀಲಕಂಠೇಶ್ವರ ಅವರ ಆಧ್ವರ್ಯದಲ್ಲಿ ಗುರುಗಳ ಸಮ್ಮುಖದಲ್ಲಿ 11ನೇ ವರ್ಷ ಈ ಧ್ವಜಸ್ತಂಭದ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇದಕ್ಕೆ ಎಲ್ಲ ಗಣ್ಯರು ಗ್ರಾಮದ ಶ್ರೀರಾಮನಗರ ಗ್ರಾಮದ ಭಕ್ತಾದಿಗಳು ಸೇವೆ ಸಲ್ಲಿಸಿ ಈ ಧ್ವಜಾರೋಹಣವನ್ನು ಅತ್ಯಂತ ವೈಭವೋಪೇತದಿಂದ ನೆರವೇರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮನ್ನೆ ಕೃಷ್ಣಮೂರ್ತಿ ಅವರು ಹಾಗೆ ವೆಂಕಟೇಶ್ ತಂಗಿರಿ ಅವರು ಹಾಗೆ ರಫೀಕ್ ಅವರು ಇವರೆಲ್ಲರೂ ಬಂದು ಅಭಯಾಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ತೆಗೆದುಕೊಂಡು ಎಲ್ಲ ಭಕ್ತಾದಿಗಳನ್ನು ಇದು ಮಾಡಿ ಓಡುತ್ತಾರೆ. ಎಲ್ಲರಿಗೂ ಕೂಡ ಆ ಅಭಯಾಂಜನೇಯ ಸ್ವಾಮಿಯ ಆಶೀರ್ವಾದ, ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿಯವರ ಆಶೀರ್ವಾದ ಎಲ್ಲರಿಗೂ ಇರಬೇಕಂತ ಹೇಳಿ ಈ ಸಮ್ಮುಖದಲ್ಲಿ ನಾವು ಹೇಳ್ಕೊಳ್ತಾ ಇದ್ದೇವೆ. ಎಲ್ಲ ಗ್ರಾಮದ ಭಕ್ತಾದಿಗಳಿಗೂ ಕೂಡ ಅಭಯಾಂಜನೇಯ ಸ್ವಾಮಿ ಆಶೀರ್ವಾದ ಇರಲಿ ಅಂತೇಳಿ ನಾವು ಸದಾ ಬೇಡಿಕೊಳ್ಳುತ್ತೇವೆ. ಓಂ ಶ್ರೀ ಆಂಜನೇಯ ನಮಃ. ಓಂ ನಮಃ ಪಾರ್ವತಿಪದೇ ಹರ ಮಹಾದೇವ ಶಂಭೋ ಶಂಕರ ಸೀತಾರಾಮ ಲಕ್ಷ್ಮಣ ಆಂಜನೇಯ ವರದ ಗೋವಿಂದ ಗೋವಿಂದ ಹೇಳ್ಕೊಂಡವಣ ವೆಂಕಟರಮಣ ಗೋವಿಂದ ಗೋವಿಂದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್.